ಎತ್ತಿನ ಹೊಳೆ ವಿಚಾರವಾಗಿ ಜಿ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ಯಾಕೆ ಈ ಯೋಜನೆ ಡಿಲೇ ಆಗ್ತಿದೆ ಅನ್ನೋದ್ರ ಬಗ್ಗೆ ನೋಡಿ, ಎತ್ತಿನ ಹೊಳೆ ಯೋಜನೆ ವಿಳಂಬ ವಿಚಾರವಾಗಿ ಮಾತನಾಡಿದರು. ಬಿಜೆಪಿಯವರು 4 ವರ್ಷಗಳಿಂದ ಹಣ ಕೊಟ್ಟಿಲ್ಲ, ಹಾಗಾಗಿ ಯೋಜನೆಯ ಕಾಮಗಾರಿಗಳು ಸ್ಥಗಿತ ಆಯಿತು ಅಂತೇಳಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್. ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸಲು ಕ್ರಮವನ್ನು ಕೈಗೊಳ್ತೀವಿ. ನಾವು ಪ್ರಣಾಳಿಕೆಯಲ್ಲಿ ಹೇಳಿದಂತೆ 2 ವರ್ಷದಲ್ಲಿ ಎತ್ತಿನ ಹೊಳೆ ಯೋಜನೆ ಪೂರ್ಣಗೊಳ್ತೀವಿ ಅಥವಾ ಪೂರ್ಣಗೊಳಿಸ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಎತ್ತಿನ ಹೊಳೆ ಯೋಜನೆಯ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಾತನಾಡಿದರು. ಸೊ ಈ ಒಂದು ಯೋಜನೆ ಇದೆಯಲ್ಲ, ಎತ್ತಿನ ಹೊಳೆ ಯೋಜನೆ ಸಾಕಷ್ಟು ವಿವಾದಿತ ಯೋಜನೆ ಇದು, ಅಂದರೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಜಾರಿಯಾಗಿರುವಂಥ ಯೋಜನೆ, ಅಂದರೆ ರೈತರಿಗೆ ನೀರಿನ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇರುವಂಥ ಸಂದರ್ಭ. ಸೊ ಈಗ ಈ ಯೋಜನೆ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು, ಬಿಜೆಪಿಯವರು 4 ವರ್ಷಗಳಿಂದ ಹಣ ಕೊಟ್ಟಿಲ್ಲ, ಹಾಗಾಗಿ ಯೋಜನೆಯ ಕಾಮಗಾರಿಗಳು ಸ್ಥಗಿತ ಆಯಿತು ಅಂಥೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸಲು ಕ್ರಮವನ್ನು ಕೈಗೊಳ್ತೀವಿ. ಸೊ ನಾವು ಪ್ರಣಾಳಿಕೆಯಲ್ಲಿ ಹೇಳಿದಂತೆ 2 ವರ್ಷದಲ್ಲಿ ಎತ್ತಿನ ಹೊಳೆ ಯೋಜನೆ ಪೂರ್ಣ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ. ಎತ್ತಿನ ಹೊಳೆ ಯೋಜನೆ ಶುರುವಿನಲ್ಲಿ 12 ಕೋಟಿ ಇತ್ತು. ಸೊ ಸದ್ಯ ಈಗ 22,000 ಕೋಟಿ ಬಂದಿದೆ. ಸ್ಟಾರ್ಟಿಂಗ್ ಆದಾಗ ಇದು 12 ಕೋಟಿ ಇತ್ತು. ಈ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಸೊ ಈ ಯೋಜನೆಯನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪ ವಿವಾದಗಳು ಕೂಡ ಹುಟ್ಕೊಳ್ತು ಈ ಯೋಜನೆಯನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ. ಸೊ ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಈಗ ತದನಂತರ ಮತ್ತೆ ಮುನ್ನೆಲೆಗೆ ಬಂದಿರುವಂಥ ಯೋಜನೆ ಇದು, ಎತ್ತಿನ ಹೊಳೆ ಯೋಜನೆ. ಸೊ ಹಾಗಾಗಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಕಾಮಗಾರಿಗಳು ಏನಿದಾವಲ್ಲ ಅದನ್ನು ನಮ್ಮ ಸರ್ಕಾರದ ಅವಧಿಯಲ್ಲಿ ಪೂರ್ಣ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಆದರೆ ಡಿಲೇ ಆಗೋದಕ್ಕೆ ಕಾರಣ ಅಥವಾ ಈ ಒಂದು ಯೋಜನೆ ವಿಳಂಬ ಆಗೋದಕ್ಕೆ ಕಾರಣ ಏನು ಅಂತಂದರೆ, ಬಿಜೆಪಿಯವರು 4 ವರ್ಷಗಳಿಂದ ಹಣ ಕೊಟ್ಟಿಲ್ಲ, ಹಾಗಾಗಿ ಯೋಜನೆಯ ಕಾಮಗಾರಿಗಳು ಸ್ಥಗಿತ ಆಯಿತು ಅಂತ ಬೆಂಗಳೂರಿನಲ್ಲಿ ಹೇಳಿದರು. ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸಲು ಕ್ರಮವನ್ನು ಕೈಗೊಳ್ತೀವಿ. ಸೊ ನಾವು ಪ್ರಣಾಳಿಕೆಯಲ್ಲಿ ಹೇಳಿದಂತೆ 2 ವರ್ಷದಲ್ಲಿ ಎತ್ತಿನ ಹೊಳೆ ಯೋಜನೆ ಪೂರ್ಣ ಆಗುತ್ತೆ, ಪೂರ್ಣಗೊಳಿಸುತ್ತೇವೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಈ ಹಿಂದೆ ಅಂದರೆ ಶುರುವಿನಲ್ಲಿ ಈ ಒಂದು ಯೋಜನೆ ಶುರು ಆಗಿರುವಂಥ ಸಂದರ್ಭದಲ್ಲಿ 12 ಕೋಟಿ ಇತ್ತು. ಸದ್ಯ ಈಗ ಈ ಒಂದು ಯೋಜನೆ 22,000 ಕೋಟಿ ಬಂದಿದೆ. ಎಷ್ಟೇ ಬಂದರೂ ಕೂಡ ಈ ಯೋಜನೆಯನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅನ್ನೋ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.